ಎಸ್, ಗುಡ್ ಮಾರ್ನಿಂಗ್. ಇವತ್ತಿನ ತರಗತಿಯಲ್ಲಿ ನಾವು ಒಂದು ಹೊಸ ಫ್ಯಾಕ್ಟರ್ ವಿಚ್ ಇಸ್ ಇನ್ಫ್ಲುಯೆನ್ಸಿಂಗ್ ಆನ್ ಲರ್ನಿಂಗ್ ಪ್ರೋಸೆಸ್, ಅದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ನಿನ್ನೆವರೆಗೆ ನಾವು ಅಟೆನ್ಷನ್ ಬಗ್ಗೆ ತಿಳ್ಕೊಂಡಿದ್ವಿ. ಅಟೆನ್ಷನ್ ಹೇಗೆ ಕಲಿಕೆಯ ಮೇಲೆ ಪ್ರಭಾವ ಬೀರುತ್ತೆ, ಆ ಕಲಿಕೆಗೂ ಅವಧಾನಕ್ಕೂ ಇರ್ತಕ್ಕಂಥ ಸಂಬಂಧ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಟಾಪಿಕ್ ಬಂದು ಮೋಟಿವೇಶನ್ ಅಂತೀವಿ. ಮೋಟಿವೇಶನ್ ಅಂದರೆ ಪ್ರೇರಣೆ ಅಂತೇಳಿ ಕರಿತೇವೆ. ಸೊ ಪ್ರೇರಣೆ ಅಂದರೆ ಏನು? ಹಾಗಾದರೆ ಪ್ರೇರಣೆ ಅಂತಂದರೆ ಯಾರೋ ಒಬ್ಬರು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು ಅಂತಂದಾಗ ಆ ತೊಡಗಿಸ್ಕೊಳ್ಳೋದಕ್ಕೆ ಯಾವುದು ಅವನನ್ನು ಕರ್ಕೊಂಡು ಬಂದು ನಿಲ್ಲಿಸುತ್ತೆ, ಅದನ್ನೇ ನಾನು ಪ್ರೇರಣೆ ಅಂತೇಳಿ ಕರಿತೇವೆ. ನಾವೀಗೇನೋ ಒಂದು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೇವೆ ಅಂತಂದಾಗ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದಾರೆ ಮಾಡಿ ಅಂತ ನಮಗೆ ಮೋಟಿವೇಟ್ ಮಾಡಿದಂಥ ಒಂದು ಫ್ಯಾಕ್ಟರ್ ಇದೆಯಲ್ಲ, ಆ ಫ್ಯಾಕ್ಟರ್ ನಾನು ಮೋಟಿವೇಶನ್ ಅಂತ ಕರಿತೇನೆ. ಆನ್ಲೈನ್ ಕ್ಲಾಸ್ನಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳಿ ಕಷ್ಟಪಟ್ಟು ಏನಾದರೂ ಮಾಡಿಕೊಂಡು ಪಾಠವನ್ನು ಕೇಳಿ ಬರ್ಕೊಳ್ಬೇಕು ಅನ್ನೋದನ್ನು ನಿಮ್ಮಲ್ಲಿ ಸೃಷ್ಟಿ ಮಾಡುತ್ತಲ್ಲ, ಸೊ ಅದನ್ನು ನಾನು ಮೋಟಿವೇಶನ್ ಅಂತ ಕರಿತೇವೆ. ಸೊ ಹಾಗಾದರೆ ಮೋಟಿವೇಶನ್ ಅಂದರೆ ಯಾವುದು ವ್ಯಕ್ತಿಯನ್ನು ಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ, ವ್ಯಕ್ತಿಯನ್ನು ಕ್ರಿಯೆಯಲ್ಲಿ ತೊಡಗಿಸುತ್ತೋ, ತೊಡಗಿಸ್ಕೊಳ್ಳೋದಕ್ಕೆ ಅವನನ್ನು ರೆಡಿ ಮಾಡುತ್ತೋ, ಅವನನ್ನು ಎಳ್ಕೊಂಬಂದು ಕೂರಿಸುತ್ತೋ, ಅದನ್ನು ನಾವು ಮೋಟಿವೇಶನ್ ಅಂತೇಳಿ ಕರಿತಕ್ಕಂಥದ್ದು. ಸೊ ಹಾಗಾಗಿ ಮೋಟಿವೇಶನ್ ಅಥವಾ ಪ್ರೇರಣೆ ಅಂದರೆ ಪ್ರೇರಕ ಶಕ್ತಿ ಅಂತಲೂ ಕೂಡ ಕರಿತೇವೆ. ಅದನ್ನು ತಗೊಂಬಂದು ಕೂರಿಸ್ತಕ್ಕಂಥದ್ದು ಒಂದು ಗಾಡಿ ಅಥವಾ ಒಂದು ಬೈಕ್ ಕಾರ್ ಅಂತ ತಗೊಂಡಾಗ ಅದು ಸ್ಟಾರ್ಟ್ ಆಗಬೇಕು ಅಂತಂದರೆ ಅದಕ್ಕೆ ನಾವು ಮೊದಲು ಕೀಯನ್ನು ಒಳಗಡೆಗೆ ಅಲ್ಲಿಟ್ಟು ಇಗ್ನಿಷನ್ ಆನ್ ಮಾಡಬೇಕು. ಸುಮ್ಮನೆ ಹಾಗೆ ಸ್ಟಾರ್ಟ್ ಆಗಿ ಅಂತಂದರೆ ಅದು ಎಷ್ಟೊತ್ತು ಸ್ಟಾರ್ಟ್ ಆಗೋದೇ ಇಲ್ಲ, ವರ್ಷಗಟ್ಟೆ ಅಲ್ಲಿ ನಿಂತಿರ್ತಬೇಕಾದ್ರೆ ಅದಕ್ಕೊಂದು ಇಗ್ನೈಟ್ ಬೇಕಲ್ಲ, ಒಂದು ಇಗ್ನಿಷನ್ ಆನ್ ಆಗಬೇಕಲ್ಲ. ಆ ಇಗ್ನಿಷನ್ ಆನ್ ಆದರೆ ಮಾತ್ರನೇ ಗಾಡಿ ಇಂಜಿನ್ ಹೇಗೆ ಸ್ಟಾರ್ಟ್ ಆಗುತ್ತೋ ಅದೇ ಥರ ಇಗ್ನಿಷನ್ ನಮ್ಮಲ್ಲೂ ಕೂಡ ಒಂದು ಆಗಬೇಕು. ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತಂದ್ರೆ ಒಂದು ಇಗ್ನೈಟ್ ಆಗಬೇಕು, ಆ ಇಗ್ನಿಷನ್ ಆನ್ ಆಗ್ತಕ್ಕಂಥದ್ದು ಯಾವ್ದು ಮಾಡುತ್ತೆ ಅದನ್ನು ನಾನು ಮೋಟಿವೇಶನ್ ಅಂತೇಳಿ ಕರಿತಾ ಇದ್ದೇವೆ. ಸೊ ದೆ ಲರ್ನ್ ಬಿಕಾಸ್ ದೇ ಆರ್ ಮೋಟಿವೇಟೆಡ್ ಅಂತ ಕರಿತೀವಿ. ಯಾವ ವ್ಯಕ್ತಿ ಕಲಿತಾನೆ ಅವನು ಮೋಟಿವೇಟ್ ಆಗಿದ್ದಾನೆ, ಅದಕ್ಕೋಸ್ಕರ ಕಲಿತಾ ಇದ್ದಾನೆ ಅಂತೇಳಿ. ಪ್ರೇರಣೆಗೊಂಡಾಗ ಮಾತ್ರ ಕಲಿಕೆ ಸಾಧ್ಯ ಅನ್ನೋದನ್ನು ಹೇಳ್ತಾ ಇದ್ದೇವೆ. ದೆ ಲರ್ನ್ ಬಿಕಾಸ್ ದೇ ಆರ್ ಮೋಟಿವೇಟೆಡ್, ದೇ ಆಕ್ಟ್ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದೇರ್ ಬೇಸಿಕ್ ನೀಡ್ಸ್ ಅಂಡ್ ಅಟೈನ್ ಡಿಸೈರ್ಡ್ ಗೋಲ್ಸ್ ಅಂತ ಹೇಳ್ತವೆ. ಯಾವಾಗ ಅವನು ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾನೆ ಅಂತಂದ್ರೆ ಅವನಿಗೆ ಏನೋ ಒಂದಷ್ಟು ಅಗತ್ಯತೆಗಳಿದೆ ಅಂತ. ಟು ಸ್ಯಾಟಿಸ್ಫೈ ದೇರ್ ಬೇಸಿಕ್ ನೀಡ್ಸ್, ಅವನ ಬೇಸಿಕ್ ನೀಡ್ಸ್ಗಳನ್ನ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಅವನು ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಅಂಡ್ ಅಟೈನ್ ಡಿಸೈರ್ಡ್ ಗೋಲ್ಸ್, ಅವನಿಗೇನೋ ಗುರಿ ಇದೆ. ನಾವು ನೀವು ಬಿ ಎಡ್ ಸೇರ್ಕೊಂಡಿದ್ದೀರಿ ಅಂದಾಗ ಬಿ ಎಡ್ ಅನ್ನ ಕಂಪ್ಲೀಟ್ ಮಾಡಬೇಕು ವಿತ್ ದಿಸ್ ಮಚ್ ಆಫ್ ಪರ್ಸೆಂಟೇಜ್, ಇಷ್ಟು ನನಗೆ ಪರ್ಸೆಂಟೇಜ್ ಬರಬೇಕು, ಈ ಒಂದು ಗ್ರೇಡ್ ಬರಬೇಕು ನನಗೆ ಅಂತಕ್ಕಂಥ ನಿಮ್ಮ ಗೋಲ್ಸ್ ಏನಿದೆ ಆ ಗೋಲ್ಸ್ ಕರ್ಕೊಂಬಂದು ಕೂರಿಸ್ತಾ ಇದೆ ನಿಮ್ಮನ್ನ. ಎಲ್ಲೆಲ್ಲೋ ಕೆಲವು ಯಾರೋ ಹೇಳ್ತಿದ್ರು ಸರ್ ಇಲ್ಲೆಲ್ಲೋ ನೆಟ್ವರ್ಕ್ ಸಿಗೋದಿಲ್ಲ, ಒಂದು 2 ಕಿಲೋಮೀಟರ್ ಹೋಗ್ಬೇಕು, 3 ಕಿಲೋಮೀಟರ್ ಹೋಗಿ ಕೂತ್ಕೊಬೇಕು ಅಂತ. ಆ 3 ಕಿಲೋಮೀಟರ್ ಬಂದು ಕೂತ್ಕೊಂಡು ಪಾಠ ಕೇಳಿ ಬರ್ಕೊಂಡು ಅದನ್ನ ಅಡಾಪ್ಟ್ ಮಾಡಿಕೊಂಡು ಅದು ಕಲಿಯೋದಕ್ಕಿದೆಯಲ್ಲ, ಆ ಕಲಿಯೋವಂತ ಯಾವ್ದು ಮಾಡುತ್ತೋ ಅದನ್ನ ಮೋಟಿವ್ ಅಂತ ಕರಿತೀವಿ. ಸೊ ಅದನ್ನ ಮೋಟಿವೇಶನ್ ಅಂತ ಕರಿತೀವಿ. ಏ 3 ಕಿಲೋಮೀಟರ್ ಇದೆಯಲ್ವಾ ಬಿಡು ಬೇಡ ಅಂತ ಆಗೋದಿಲ್ಲ, 3 ಕಿಲೋಮೀಟರ್ ಯಾವತ್ತೂ ಹೋಗ್ತಾನೆ ಅಂತಂದ್ರೆ ನಿನ್ನಲ್ಲಿ ಆ ಇಗ್ನಿಷನ್ ಆನ್ ಆಗ್ಲೇ ಇಲ್ಲ, ಆ ನೀಡ್ಸ್ ನಿನ್ಗೆ ಬೇಕಾಗೇ ಇಲ್ಲ, ಬೇಸಿಕ್ ನೀಡ್ಸ್ ಗಳನ್ನ ನೀನ್ ಫುಲ್ಫಿಲ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ನಾಡ ಟು ಸ್ಯಾಟಿಸ್ಫೈ ದೇರ್ ಬೇಸಿಕ್ ನೀಡ್ಸ್ ಅಂತ, ಬೇಸಿಕ್ ಆ ನೀಡ್ ಅನ್ನ ಫುಲ್ಫಿಲ್ ಮಾಡಕ್ ಆಗದ. ಕಲಿಕೆ ನನಗಿದು ವಿಷಯ ತಿಳ್ಕೊಳ್ಬೇಕು, ನನ್ಗೆ ಇದು ಎಕ್ಸಾಮ್ ಬರುತ್ತೆ ಅಥವಾ ಇನ್ನೊಂದಕ್ಕೆ ಬರುತ್ತೆ, ಆ ನೀಡ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ಹಾಗಾಗಿ ದೇ ಆಕ್ಟ್ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದೇರ್ ನೀಡ್ಸ್ ಅಂಡ್ ಟೈಮ್ಸ್ ಡಿಸೈಡ್ ಗೋಲ್ಸ್, ಯಾವ್ದು ಮಾಡುತ್ತಾ ಅದನ್ನ ಅದನ್ನೇ ನಾವು ಮೋಟಿವೇಶನ್ ಅಂತ ಕರಿತೀವಿ. ಇಟ್ ಈಸ್ ಅನ್ ಇಂಟರ್ನಲ್ ಫೋರ್ಸ್ ನೋಡಿ, ಇಟ್ ಈಸ್ ಅನ್ ಇಂಟರ್ನಲ್ ಫೋರ್ಸ್ ವಿಚ್ ಆಕ್ಸಲರೇಟ್ಸ್ ದ ರೆಸ್ಪಾನ್ಸ್ ಆರ್ ಬಿಹೇವಿಯರ್. ಇಟ್ ಈಸ್ ಅನ್ ಇಂಟರ್ನಲ್ ಫೋರ್ಸ್, ಅದು ನಮ್ಮ ಒಳಗಡೆ ಇರ್ತಕ್ಕಂಥ ಒಂದು ಆಂತರಿಕ ಶಕ್ತಿ, ಅದು ಬಲ, ಆಂತರಿಕ ಬಲ, ಅದು ನಿನ್ನನ್ನ ಆಕ್ಸಲರೇಟ್ ಮಾಡ್ತಾ ಇದೆ. ದ ರೆಸ್ಪಾನ್ಸ್ ಆರ್ ಬಿಹೇವಿಯರ್ ಟು ರೆಸ್ಪಾನ್ಸ್ ಆರ್ ಬಿಹೇವಿಯರ್, ನಿನ್ನ ವರ್ತನೆಯನ್ನು ತೋರು ಅಥವಾ ನೀನು ಈ ಪ್ರತಿಕ್ರಿಯೆಯನ್ನು ತೋರು ಅಂತೇಳಿ ನಿನ್ನನ್ನ ಫೋರ್ಸ್ ಮಾಡ್ತಾ ಇದೆ, ನಿನ್ಗೆ ಎಕ್ಸಲರೇಟ್ ಮಾಡ್ತಾ ಇದೆ. ಸೊ ಯಾವ್ದು ಆ ರೀತಿ ಮಾಡುತ್ತೋ ಅದು ಇಂಟರ್ನಲ್ ಫೋರ್ಸ್. ಈ ಇಂಟರ್ನಲ್ ಫೋರ್ಸ್ ಇದ್ದಂಥವ್ನು ಮಾತ್ರನೇ 3 ಕಿಲೋಮೀಟರ್ 4 ಕಿಲೋಮೀಟರ್ 5 ಕಿಲೋಮೀಟರ್ ನಡ್ಕೊಂಡು ಬಂದು ಅಲ್ಲಿ ಕೂತ್ಕೊಂಡು ಮರದಡನ ಎಲ್ಲ ಕೂತ್ಕೊಂಡು ಯಾರು ಇಲ್ದಿತ್ತ ಕೂತ್ಕೊಂಡು ಪಾಠವನ್ನ ಕೇಳಿ ಏನೋ ಅಸೈನ್ಮೆಂಟ್ ಹೇಳಾರೆ ಒಂದಲ್ಲ ಇನ್ನೊಂದ್ ಕಡೆ ಹುಡುಕಿ ಅಥವಾ ಇನ್ನೊಂದ್ಸರಿ ಆನ್ಲೈನ್ ವಿಡಿಯೋ ನೋಡ್ಕೊಂಡು ಅದರಲ್ಲೇ ಬರ್ಕೊಂಡು ಏನೋ ಒಂದು ಮಾಡ್ತಾ ಇರ್ತಾನೆ. ಯಾರಿಗೆ ಅಂದ್ರೆ ಆ ಇಂಟರ್ನಲ್ ಫೋರ್ಸ್ ಮಾಡಿಸ್ತಾ ಇರತ್ತ.
ಅವನು ಮೋಟಿವೇಟೆಡ್. ಅವನು ನಾವು ಇದನ್ನ ಟೈಪ್ಸ್ನಲ್ಲಿ ಮುಂದೆ ಹೇಳ್ತೀನಿ, ಟೂ ಟೈಪ್ಸ್ ಆಫ್ ಮೋಟಿವೇಶನ್ ಇದೆ, ನಾ ಟೂ ಟೈಪ್ಸ್ನಲ್ಲಿ ನೀವು ಯಾವುದು ಅನ್ನೋದನ್ನ ಆಮೇಲೆ ಚೆಕ್ ಮಾಡ್ಕೊಳ್ಳಿರಂತೆ. ಇಟ್ ಈಸ್ ಎನ್ ಇಂಟರ್ನಲ್ ಫೋರ್ಸ್ ವಿಚ್ ಆಕ್ಸಲರೇಟ್ಸ್ ದ ರೆಸ್ಪಾನ್ಸ್. ಆ ಪ್ರತಿಕ್ರಿಯೆಯನ್ನ ಆಕ್ಸಲರೇಟ್ ಮಾಡ್ತಕ್ಕಂಥ ಯಾವ ಇಂಟರ್ನಲ್ ಫೋರ್ಸ್ ಇದೆ ಆ ಫೋರ್ಸ್ ಅನ್ನೇ ನಾನು ಮೋಟಿವೇಶನ್ ಅಂತೇಳಿ ಕರಿತೀನಿ. ಮೋಟಿವೇಶನ್ ಅಂದ್ರೆ ಬೇರೆ ಯಾವುದೋ ಬೇರೆ ಲೋಕದ ಪದ ಅಲ್ಲ, ಅದು ನಮ್ಮಲ್ಲಿರೋದು. ಇವತ್ತು ನನಗೆ ಹೋಗಿ ಊಟ ಮಾಡ್ತಾ ಇದ್ದೀನಿ, ಹೊಟ್ಟೆ ಹಸಿತಾ ಇದೆ, ಊಟ ಮಾಡ್ತಾ ಇದ್ದೀನಿ. ಊಟ ಮಾಡಂಗೆ ಯಾವ್ದು ಮಾಡ್ತು? ಹೊಟ್ಟೆ ಹಸು. ಹೊಟ್ಟೆ ಹಸು ಅಥವಾ ಹಂಗರ್ ಅಂತ ಏನ್ ಕರಿತೀವಿ, ಹಂಗರ್ ನಿಮ್ಮನ್ನ ಮೋಟಿವೇಟ್ ಮಾಡ್ತು ಎದ್ದೋಗಿ ಊಟ ಮಾಡುವಂತ. ಬಾಯಾರಿಕೆ ಆಗ್ತಾ ಇದೆ, ಎದ್ದೋಗಿ ನೀರು ಕುಡಿತೀವಿ. ಬಾಯಾರಿಕೆ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ, ಹೊಟ್ಟೆ ಹಸು ಆಗ್ಲಿಲ್ಲ ಅನ್ಕೊಳ್ಳಿ, ಕೂತಿರ್ತವೆ ಕೂತಿರ್ತೀವಿ, ಎದ್ದೋಗೋದು ಇಲ್ಲ, ಅಡುಗೆ ಮನೆ ಕಡೆ ಹೋಗೋದು ಇಲ್ಲ, ಊಟದ ತಟ್ಟೆ ಮುಟ್ಟೋದು ಇಲ್ಲ, ನೀರಿನ ಲೋಟ ಮುಟ್ಟೋದು ಇಲ್ಲ. ಯಾವುದು ಮಾಡಿಸ್ತಾ ಇದೆ ಅದೆಲ್ಲ, ಅದನ್ನೇ ನಾನು ಇನ್ಸ್ಟಿಂಕ್ಟ್ಸ್ ಅಂತ ಕರಿತೀವಿ, ಅಥವಾ ಇಂಟರ್ನಲ್ ಫೋರ್ಸ್ ಅಂತ ಕರಿತೀವಿ, ಆ ಇಗ್ನಿಷನ್ ಅನ್ನು ಕರಿತೀವಿ. ಸೊ ಆ ನೀಡ್ಸ್ಗಳು ನಿಮ್ಮನ್ನ ಫುಲ್ಫಿಲ್ ಮಾಡ್ತಾ ಇರೋದು. ನೀವು ಅಡುಗೆ ಮನೆಗೆ ಎದ್ದೋಗಿ ಸೋಫಾದಿಂದ ಅಡುಗೆ ಮನೆಗೆ ಎದ್ದೋಗಿ ಕೂತ್ಕೊಂಡು ತಟ್ಟೆನಲ್ಲಿ ಊಟ ಹಾಕೊಂಡು ಬಂದು ಕೂತ್ಕೊಂಡು ತಿಂತಿದ್ದೀರಿ ಅಂದ್ರೆ ನಿಮ್ಮಲ್ಲಿನ ಹೊಟ್ಟೆಯಲ್ಲಿ ಅಥವಾ ನಿಮ್ಮ ಏನು ಹಸಿವು ಅಂತಕ್ಕಂಥ ನಿಮ್ಮನ್ನ ಅದನ್ನು ಮಾಡಿಸ್ತಾ ಇದೆ. ಸೊ ದಟ್ ಈಸ್ ಮೋಟಿವೇಶನ್. ಮೋಟಿವೇಶನ್ ಅಂದ್ರೆ ಎಲ್ಲೋ ಇರೋದಲ್ಲ, ಮೋಟಿವೇಶನ್ ಇಸ್ ಇನ್ಸೈಡ್ ದ ಇಂಡಿವಿಜುವಲ್. ನಮ್ಮ ವಿದ್ಯಾ ವ್ಯಕ್ತಿಯ ಒಳಗಡೆನೆ ಇರ್ತಕ್ಕಂಥದ್ದು, ವ್ಯಕ್ತಿಯ ಒಳಗಡೆ ಇರ್ತಕ್ಕಂಥ ಇನ್ಸ್ಟಿಂಕ್ಟ್ಸ್ಗಳು ಆ ಥರದ ಕೆಲಸವನ್ನು ಮಾಡಿಸುತ್ತೆ. ಸೊ ನೆಕ್ಸ್ಟ್, ಮೋಟಿವೇಶನ್ ಈಸ್ ದ ಪ್ರೋಸೆಸ್ ಆಫ್ ಅರೌಸಿಂಗ್ ಮೂವ್ಮೆಂಟ್ ಇನ್ ದ ಆರ್ಗ್ಯಾನಿಸಮ್. ವ್ಯಕ್ತಿಯಲ್ಲಿ ಚಲನೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ವ್ಯಕ್ತಿಯಲ್ಲಿ ಚಲನೆಯನ್ನು ಉತ್ತೇಜಿಸ್ತಕ್ಕಂಥದ್ದು ಯಾವುದಿದೆ ಆ ಪ್ರಕ್ರಿಯೆ ಮೋಟಿವೇಶನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ತಗೊಳ್ಳಿ, ಬೆಳಗ್ಗೆಯಿಂದ ಎದ್ರಿ, 8:30-9 ಗಂಟೆ ಆಯಿತು, ಸುಮ್ಮನೆ ಕೂತಿದ್ರಿ, ನಿಮ್ಮ ಅಮ್ಮ ಅಥವಾ ನಿಮ್ಮ ಅಕ್ಕ ಯಾರೇ ಇದ್ರು ಮನೆಯಲ್ಲಿ ಊಟ ಹಾಕ್ಕೊಡ್ಲಿಲ್ಲ, ಟಿಫನ್ ಹಾಕ್ಕೊಡ್ಲಿಲ್ಲ, ಸುಮ್ಮನೆ ಕೂತ್ಕೊಂಡ್ರಿ, ಎಷ್ಟೊತ್ತು ಕೂತ್ಕೊಂಡ್ರಿ, ಇನ್ನೊಂದು 1/2 ಗಂಟೆ ಕೂತ್ಕೊಂಡ್ರಿ, ಹೊಟ್ಟೆ ಚೂರು ಚೂರು ಅಂತ ಇದೆ, ಹೊಟ್ಟೆ ಹಸು ಸ್ಟಾರ್ಟ್ ಆಗ್ತಾ ಇದೆ, ಮತ್ತೆ ಯಾರು ನಿಮ್ಗೆ ಊಟ ಹಾಕ್ಕೊಡ್ಲಿಲ್ಲ, ಮತ್ತೆ ಏನ್ ಮಾಡ್ತೀರಿ, ಕೂತ್ಕೊಂಡೇ ಇರ್ತೀರಾ, ಸುಮ್ಮನೆ ಕೂತಿರ್ತೀರಾ? ಇಲ್ಲ. ಈಗೇನ್ ಮಾಡ್ತೀವಿ, ಕೇಳ್ತೀನಿ, ಅಮ್ಮ ಊಟ ಹಾಕ್ಕೊಡು ಅಥವಾ ಅಕ್ಕ ಊಟ ಹಾಕ್ಕೊಡು ಅಂತ ಕೇಳ್ತೀವಿ. ಅದು ಅವಾಗ್ಲೂ ಹಾಕ್ಕೊಡ್ಲಿಲ್ಲ, ಅವಾಗ ಏನ್ ಮಾಡ್ತೀರಿ? ಒಂದ್ ಸ್ವಲ್ಪ ಹೊಟ್ಟೆನಲ್ಲಿರ್ತಕ್ಕಂಥ ಆಗ್ಲೇ ಆ ಬಿಸಿ ಏನಾಗ್ತಾ ಇರುತ್ತೆ, ನಿಮ್ಮ ಭಾವನೆಗಳಲ್ಲಿ ಮಾತುಗಳಲ್ಲಿ ಬರ್ತಾ ಇರುತ್ತೆ, ಅವಾಗಲೇ ಹೇಳ್ತೀವಿ, ಎಷ್ಟು ಸರಿ ಕೇಳೋದು, ಊಟ ಹಾಕ್ಕೊಡತ್ತಿಲ್ಲ ಅಂತ. ಅವಾಗ್ಲೂ ಹಾಕ್ಕೊಡ್ಲಿಲ್ಲ, ನೀವೇನ್ ಮಾಡ್ತೀರಿ, ಕೂಗಾಡೋದು ಸ್ಟಾರ್ಟ್ ಮಾಡ್ತೀರಿ, ಅವಾಗ್ಲೂ ಹಾಕ್ಕೊಡ್ಲಿಲ್ಲ, ಎದ್ದು ನೀವೇ ಹೋಗ್ತೀರಿ ಅಡುಗೆ ಮನೆಗೆ. ಅಡುಗೆ ಮನೆಗೆ ಹೋಗಿ ಎದ್ದು ಅಲ್ಲೆಲ್ಲ ಪ್ಲೇಟ್ ಇರುತ್ತೆ ಅದನ್ನೆಲ್ಲ ತಗೊಂಡು ಹಾಕೊಂಡು ತಿನ್ಕೊಂಡ್ಬಂದು ಒಯ್ಕೊಂಡು ತಿಂದು ಹೊಟ್ಟೆ ಸ್ಯಾಟಿಸ್ಫೈ ಆಗ್ತಿದ್ದಂಗೆ ಮತ್ತೆ ಸುಮ್ಮನಾಗ್ತೀರಿ. ಇಷ್ಟು ಮಾಡಿಸಿದ್ ಯಾವ್ದು ಗೊತ್ತಾ, ಅದನ್ನೇ ನಿಮ್ಮನ್ನ ಮೂವ್ಮೆಂಟ್ ಅನ್ನ ತಗೊಂಡ್ಬಂದು ನಿಲ್ಲಿಸ್ತಕ್ಕಂಥ, ನಿಮ್ಮನ್ನ ಚಲಿಸುವಂತೆ ಮಾಡತಕ್ಕಂಥ ಶಕ್ತಿ ಯಾವ್ದಾದ್ರೂ ಇದ್ರೆ ಅಂದ್ರೆ ಅದು ಹಸಿವು. ಹಸಿವು ಮಾಡ್ತದ್ದು. ಸೊ ಅದೇ ರೀತಿನಲ್ಲೇ ಇಲ್ಲಿ ಮೋಟಿವೇಶನ್ ಇಸ್ ದ ಪ್ರೋಸೆಸ್, ಒಂದು ರೀತಿ ಪ್ರಕ್ರಿಯೆ ಇದ್ದಾಗೆ. ಮೋಟಿವೇಶನ್ ಅಂತ ಒಂದ್ ಸರಿ ಹಿಂಗ ಆಗೋದಿಲ್ಲ, ಅದು ಸಡನ್ ಆಗಿ, ಅದು ಪ್ರಕ್ರಿಯೆ ಆಫ್ ಅರೌಸಿಂಗ್ ಮೂವ್ಮೆಂಟ್ ಇನ್ ದ ಆರ್ಗ್ಯಾನಿಸಮ್. ಒಂದು ಜೀವಿಯಲ್ಲಿ ಒಂದು ಚಲನೆಯನ್ನ ಸೃಷ್ಟಿ ಮಾಡಬೇಕು ಅಂತಂದ್ರೆ ಅಲ್ಲಿ ಒಂದು ಪ್ರೇರಣಾ ಪ್ರಕ್ರಿಯೆ ಅನ್ನೋದು ಇರಬೇಕು ಅನ್ನೋದು. ಸೊ ನೆಕ್ಸ್ಟ್, ಇಟ್ ಈಸ್ ದ ಫೋರ್ಸ್ ವಿಚ್ ಎನರ್ಜೈಸಸ್ ಎ ಮ್ಯಾನ್ ಟು ಆಕ್ಟ್. ಒಬ್ಬ ವ್ಯಕ್ತಿ ಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ, ಒಬ್ಬ ಕ್ರಿಯಾತ್ಮಕವಾಗಿ ಆಗ್ಬೇಕು ಅಂತಂದ್ರೆ ಅವನಿಗೊಂದು ಶಕ್ತಿ ಬೇಕಲ್ಲ, ಎನರ್ಜಿ ಬೇಕಲ್ಲ. ಸೊ ಅದನ್ನ ಇಟ್ ಈಸ್ ದ ಫೋರ್ಸ್ ವಿಚ್ ಎನರ್ಜೈಸ್ ಎ ಮ್ಯಾನ್ ಟು ಆಕ್ಟ್ ಅಂಡ್ ಟು ಮೇಕ್ ಕಾನ್ಸ್ಟಂಟ್ ಎಫರ್ಟ್ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ಹಿಸ್ ನೀಡ್ಸ್. ಯಾಕೆ ಮಾಡ್ದ ಅಷ್ಟೆಲ್ಲ, ಅವ್ರ ಅಮ್ಮನ ಬೈದ, ಅಕ್ಕನ ಅವ್ರ ಅಕ್ಕನ ಬೈದ, ಊಟ ಕೊಡಕ್ಕಾಗಲ್ಲ ಅಂತ ಕೂಗಾಡ್ದ, ಎದ್ದೋದ, ತಟ್ಟೆ ತಗೊಂಡ, ಅವನೇ ಹಾಕೊಂಡ, ಏನಕ್ಕೆ? ಹೋಟೆಲಲ್ಲಿ ಇದ್ದಂತ ಹಸಿವು, ನೀಡ್ಸ್ ಇತ್ತಲ್ಲ, ಅಗತ್ಯತೆ ಇತ್ತಲ್ಲ, ಆ ಅಗತ್ಯತೆಯನ್ನ ಸ್ಯಾಟಿಸ್ಫೈ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ಕೂಗಾಡಿದ್ದು ಅದೆಲ್ಲ ಮಾಡಿದ್ದು. ನೋಡಿ, ಸ್ಯಾಟಿಸ್ಫೈ ಆಗ್ತಿದ್ದಂಗೆ ಏನ್ ಮಾಡ್ದ? ಮತ್ತೆ ಸುಮ್ಮನಾದ, ಮತ್ತೆ ಸುಮ್ಮನಾಗೋದ, ಮುಗಿತಲ್ಗೆ ಆ ನೀಡ್ ಸ್ಯಾಟಿಸ್ಫೈ ಆಯ್ತು, ಸುಮ್ಮನಾದ. ಸೊ ಈ ಎಲ್ಲಾ ಚಟುವಟಿಕೆಯನ್ನ ಮಾಡೋದಕ್ಕೆ ಯಾವುದು ನಿನ್ನನ್ನ ಕರ್ಕೊಂಡೋಗಿ ನಿಲ್ಲಿಸುತ್ತೆ? ಆ ಫೋರ್ಸ್, ಇಟ್ ಈಸ್ ಅ ಇಂಟರ್ನಲ್ ಫೋರ್ಸ್. ಆ ಇಂಟರ್ನಲ್ ಫೋರ್ಸ್ಗೆ ನಾವು ಮೋಟಿವೇಶನ್ ಅಂತೇಳಿ ಕರಿತೇವೆ. ಪ್ರೇರಣೆ ಅಂತಿದ್ದಾಗೆ ನಿನ್ನಲ್ಲಿರ್ತಕ್ಕಂಥ ಅಗತ್ಯತೆಗಳು ಅವು ಎಲ್ಲಾನು ಇದಾವೆ. ನೀವು ಇಂಟರ್ನಲ್ ಇನ್ಸ್ಟಿಂಕ್ಟ್ಸ್ಗಳಿದಾವೆ, ಬಯಾಲಜಿಕಲ್ ಇನ್ಸ್ಟಿಂಕ್ಟ್ಸ್ ಇದಾವೆ, ಫಿಸಿಕಲ್ ಇನ್ಸ್ಟಿಂಕ್ಟ್ಸ್ ಇದಾವೆ, ಅದನ್ನೆಲ್ಲ ನಾನು ಮುಂದೆ ಹೇಳ್ತೀನಿ. ಸೊ ಆ ಇನ್ಸ್ಟಿಂಕ್ಟ್ಸ್ಗಳು ಯಾವುದೇ ಇದ್ರು, ಆ ಇನ್ಸ್ಟಿಂಕ್ಟ್ಸ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನೀನು ಪ್ರಯತ್ನ ಪಡ್ತಾ ಇದೀಯಾ ಅಂತಂದ್ರೆ, ಪ್ರಯತ್ನ ಪಡುವಂತೆ ಮಾಡ್ತಕ್ಕಂಥದ್ದು ಏನಿದೆ ಆ ಇಗ್ನಿಷನ್ನು ಅಥವಾ ಫೋರ್ಸ್, ಆ ಫೋರ್ಸ್ ಅನ್ನ ನಾವು ಮೋಟಿವೇಶನ್ ಅಂತೇಳಿ ಕರೀತಕ್ಕಂಥದ್ದು. ಸೊ ನೆಕ್ಸ್ಟ್, ಮೋಟಿವೇಶನ್ ಕಮ್ಸ್ ಫ್ರಮ್ ಎಟಿಮಲಾಜಿಕಲ್ ಮೀನಿಂಗ್ ಅನ್ನ ನೋಡ್ಬಿಡೋಣ. ಸೊ ಮೋಟಿವೇಶನ್ ಕಮ್ಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಮೂವೀಸ್. ಮೂವೀಸ್ ಇನ್ ಅಂದ್ರೆ ಮೀನ್ಸ್ ಟು ಮೂವ್, ಚಲಿಸು ಅಂತ ಅಷ್ಟೆ, ಮುಂದೆ ಸಾಗು ಅಥವಾ ಚಲಿಸು ಅಂತ ಹೇಳುತ್ತೆ. ಮೋಟಿವೇಶನ್ ಕಮ್ಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಮೂವೀಸ್.
ಮೂವಿರ್ಸ್ತಕ್ಕಂಥ ಮೂವಿ ಎಂಬತಕ್ಕಂಥ ಒಂದು ಪದದಿಂದ ಬಂದಿರತಕ್ಕಂಥದ್ದು. ಇಟ್ ಮೀನ್ಸ್ ಟು ಮೂವ್, ಮೂವ್ ಮಾಡಿ, ಮೂವ್ ಅಂದರೆ ಚಲಿಸು. ಚಲಿಸು ಅಂದರೆ ಏನು ಮಾಡಬೇಕು? ಚಲಿಸಬೇಕು. ಆ ಚಲಿಸಬೇಕು ಅಂದರೆ ಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ. ಸೊ ಅದನ್ನು ನಾವು ಮೋಟಿವೇಶನ್ ಅಂತ ಕರಿತೇವೆ. ಇಟ್ ಗಿವ್ಸ್ ಬೋತ್ ಡೈರೆಕ್ಷನ್ ಅಂಡ್ ಇಂಟೆನ್ಸಿಟಿ ಟು ಹ್ಯೂಮನ್ ಬಿಹೇವಿಯರ್. ನೋಡಿ, ಇದು ತೀವ್ರತೆಯನ್ನು ತಂದುಕೊಡುತ್ತೆ, ಇಂಟೆನ್ಸಿಟಿಯನ್ನು ತಂದುಕೊಡುತ್ತೆ, ಮತ್ತೆ ಡೈರೆಕ್ಷನ್ ಅನ್ನು ಕೊಡುತ್ತೆ, ದಾರಿಯನ್ನು ಮಾರ್ಗವನ್ನು ತೋರಿಸುತ್ತೆ. ಇಟ್ ಗಿವ್ಸ್ ಬೋತ್ ಡೈರೆಕ್ಷನ್ ಅಂಡ್ ಇಂಟೆನ್ಸಿಟಿ ಟು ಹ್ಯೂಮನ್ ಬಿಹೇವಿಯರ್. ಇಷ್ಟೊತ್ತು ಸೋಫಾ ಮೇಲೆ ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದ, ಅಪ್ಪ ಅಮ್ಮ ಅಮ್ಮ ಅಕ್ಕ ಯಾರಾದರೂ ಊಟ ಹಾಕ್ಕೊಡ್ತಾರೆ ಅಂತ, ಯಾರೂ ಹಾಕ್ಕೊಡ್ಲಿಲ್ಲ, ಅಡುಗೆ ಮನೆ ದಾರಿ ಗೊತ್ತಾಗಲೇ ಇಲ್ಲ, ಸುಮ್ಮ ಕೂತಿದ್ದ, ಇನ್ನೊಂದು ಸ್ವಲ್ಪ ಚುರುಚುರು ಅಂತು, ಅವಾಗ ಮತ್ತೆ ಸ್ಟಾರ್ಟ್ ಮಾಡ್ದ, ಮತ್ತೆ ಯಾರನ್ನ ಹಾಕ್ಕೊಡ್ತಾರೆ ಅಂತ ಹಂಗೂ ಹಾಕ್ಕೊಡ್ಲಿಲ್ಲ, ಮತ್ತೆ ಬಾಯಿಂದ ಹೇಳ್ದ, ಅಮ್ಮನ ಕರೆದ ಊಟ ಹಾಕ್ಕೊಡು ಅಂತ, ಅಕ್ಕನ ಕರೆದ ಊಟ ಹಾಕ್ಕೊಡು ಅಂತ. ಇದೆಲ್ಲ ಏನು ಅಂದರೆ ಡೈರೆಕ್ಷನ್ ಅಂಡ್ ಇಂಟೆನ್ಸಿಟಿ ಟು ಹ್ಯೂಮನ್ ಬಿಹೇವಿಯರ್. ಅದು ಕೊಡ್ತಾ ಇದೆ ಒಳಗಡೆಯಿಂದ, ಇನ್ನ ಬಿಹೇವಿಯರ್ ಈ ಬಿಹೇವಿಯರ್ ಅನ್ನು ಸೃಷ್ಟಿ ಮಾಡ್ತಾ ಇದೆ. ನೋಡಿ, ಅದಾದ್ಮೇಲೆ ಕೂಗಾಡ್ದ, ಊಟ ಕೊಡೋಕ್ಕಾಗಲ್ವ ಅಂತ ಕೂಗಾಡ್ದೆ, ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಎದ್ದ, ಅವ ಅಡುಗೆ ಮನೆಗೆ ಹೋದ, ಅಡುಗೆ ಮನೆಗೆ ಹೋಗಿರಲಿಲ್ಲ ಅವನು, ಅಡುಗೆ ಮನೆಗೆ ಹೋದ, ಕೂತ್ಕೊಂಡ, ತಟ್ಟೆಯಲ್ಲಿ ತುಡುಕ್ದ ಹಾಕ್ಕೊಂಡ, ಸಾಂಬಾರ್ ಹಾಕ್ಕೊಂಡ, ತಗೊಂಬಂದು ತಿನ್ಕೊಂಡು ಕೂತ್ಕೊಂಡ. ಇದಿಷ್ಟು ಬಿಹೇವಿಯರ್ಗೆ ಒಂದು ತೀವ್ರತೆಯನ್ನ, ಒಂದು ನಿರ್ದೇಶನವನ್ನ, ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಿದ್ದು ಯಾವುದು ಅಂದರೆ ಅದು ಮೋಟಿವೇಶನ್. ಸೊ ಇಟ್ ಗಿವ್ಸ್ ಬೋತ್ ಡೈರೆಕ್ಷನ್ ಅಂಡ್ ಇಂಟೆನ್ಸಿಟಿ ಟು ಹ್ಯೂಮನ್ ಬಿಹೇವಿಯರ್ ಅನ್ನೋದನ್ನು ಹೇಳ್ತೀವಿ. ಯಾವುದಾದ್ರೂ ಆ ಥರ ಮಾಡ್ತಾ ಇದೆ ಅಂದರೆ ಅದು ನಾವು ಮೋಟಿವೇಶನ್ ಅಂತ ಕರಿತೀವಿ. ಸೊ ಮೋಟಿವೇಶನ್ ಈಸ್ ಸೈಕಲಾಜಿಕಲ್ ಸೆನ್ಸ್ ಕನ್ಸರ್ನ್ಡ್. ಮೋಟಿವೇಶನ್ ಈಸ್ ಸೈಕಲಾಜಿಕಲ್ ಸೆನ್ಸ್ ಕನ್ಸರ್ನ್ಡ್. ನಮ್ಮ ಮನೋವೈಜ್ಞಾನಿಕವಾದಂಥದ್ದು ಮೋಟಿವೇಶನ್. ನಾವು ಎಷ್ಟು ಮಟ್ಟಿಗೆ ಮೋಟಿವ್ ಆಗ್ತೀವಿ ಅನ್ನೋದು ನಮ್ಮ ಮನೋವೈಜ್ಞಾನಿಕ ಸ್ಥಿತಿಯ ಮೇಲೆ ನಿರ್ಧಾರಿತ ಆಗಿರುತ್ತೆ. ವಿತ್ ಇನ್ಕಲ್ಕೇಶನ್ ಅಂಡ್ ಸ್ಟಿಮ್ಯುಲೇಷನ್ ಆಫ್ ಲರ್ನರ್ಸ್ ಇಂಟ್ರೆಸ್ಟ್ ಇನ್ ದ ಲರ್ನಿಂಗ್ ಆಕ್ಟಿವಿಟಿ. ನನ್ನ ಮನೋವೈಜ್ಞಾನಿಕ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಮೇಲೆ ನಾನು ಕಲಿಕೆಯಲ್ಲಿ ತೊಡಗಿಸ್ಕೊಳ್ತೇನೆ. ಕನ್ಸರ್ನ್ಡ್ ವಿತ್ ಇನ್ಕಲ್ಕೇಶನ್ ಅಂಡ್ ಸ್ಟಿಮ್ಯುಲೇಷನ್ ಆಫ್ ಲರ್ನರ್ಸ್ ಇಂಟ್ರೆಸ್ಟ್. ಕಲಿಕಾರ್ಥಿ ಏನಿದೆ, ನಾ ಕಲಿಕಾರ್ಥಿಯಲ್ಲಿ ಆಸಕ್ತಿಯನ್ನ ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥದ್ದು, ಪ್ರಚೋದನೆ ಮಾಡ್ತಕ್ಕಂಥದ್ದು ಏನಿರುತ್ತೆ, ಅದು ಒಂದು ಮನೋವೈಜ್ಞಾನಿಕ ಸ್ಥಿತಿ. ಆ ಮನೋವೈಜ್ಞಾನಿಕ ಸ್ಥಿತಿಯೇ ಕಲಿಕಾರ್ಥಿಯಲ್ಲಿ ಆಸಕ್ತಿಯನ್ನ ಉಂಟು ಮಾಡಿ ಕಲಿಕಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂತೆ ಮಾಡ್ತಕ್ಕಂಥದ್ದು. ನಾನು ಅದಕ್ಕೆ ಈ ಟೈಪ್ಸ್ನಲ್ಲಿ ಹೇಳ್ತೀನಿ, ಮುಂದೆ ಬಂದಾಗ ಟೈಪ್ಸಲ್ಲಿ ಹೇಳ್ತೀನಿ. ಯಾವ ವಿದ್ಯಾರ್ಥಿ ಕಲಿಲೇಬೇಕು ಅಂತ ಮೋಟಿವ್ ಆಗಿರ್ತಾನೆ, ಅವನನ್ನು ಕರ್ಕೊಂಡೋಗಿ ಯಾವುದೋ ಒಂದು ಮಾರ್ಕೆಟ್ನಲ್ಲಿ ಕೋರ್ಸ್ ಕಲಿತಾನೆ. ವಿಶ್ವೇಶ್ವರಯ್ಯನವರು ಎಕ್ಸಾಂಪಲ್ ತಗೊಂತೀವಿ, ಬೀದಿ ಬೆಳಕಲ್ಲಿ ಓದ್ತಾ ಇದ್ರಂತೆ ಮನೆಯಲ್ಲಿ ದೀಪ ಇದ್ದಿದ್ದಕ್ಕೆ ಅಂತ. ಹೌದು, ಇದು ಯಾವಾಗ ಅಂದಾಗ ಆ ಇಂಟರ್ನಲ್ ಫೋರ್ಸ್ ಬಂದಾಗ, ಕಲಿಲೇಬೇಕು ಅನ್ನೋ ಒಂದು ಆಸಕ್ತಿ, ಆ ಸ್ಟಿಮ್ಯುಲೇಷನ್ನು ಆ ವಿದ್ಯಾರ್ಥಿಯನ್ನು ತಗೊಂಬಂದು ಬೀದಿಲಿ ಕೂರಿಸುತ್ತೆ. ಬೀದಿಯ ರೋಡಿನ ದೀಪದ ಬೆಳಕಿನಲ್ಲಿ ಓದ್ತಾ ಇದ್ದಾನೆ, ಪಕ್ಕದಲ್ಲೆಲ್ಲ ಬಸ್ಸು ಕಾರು ಜನ ಎಲ್ಲ ಓಡಾಡ್ತಾ ಇದ್ದಾರೆ, ಆದ್ರೆ ಅವನ ಕಲಿಕೆ ಮಾತ್ರ, ಅವನ ಗಮನ ಮಾತ್ರ ಕಲಿಕೆಯ ಕಡೆಗಿದೆ ಅಂದಾಗ ಅದನ್ನ ನಾನು ಮೋಟಿವೇಶನ್ ಅಂತ ಹೇಳಿ ಕರಿತೇವೆ. ಮೋಟಿವ್ಸ್ ಈಸ್ ಅನ್ ಇಂಟರ್ನಲ್ ಫೋರ್ಸ್ ವಿಚ್ ಆರ್ಗನೈಸಸ್ ಅಂಡ್ ರೀಇನ್ಫೋರ್ಸಸ್ ದ ಎನರ್ಜಿ ರಿಕ್ವೈರ್ಡ್ ಫಾರ್ ಎನಿ ರೆಸ್ಪಾನ್ಸ್. ಈ ಮೋಟಿವ್ಸ್ಗಳಂತ ಇರ್ತಾವಲ್ಲ, ಮೋಟಿವೇಶನ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಮೋಟಿವ್ಸ್ ಕ್ರಿಯೇಟ್ ಆಗ್ಬೇಕು. ಮೋಟಿವ್ಸ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು ಅನ್ನೋದು ಮುಂದೆ ಸೈಕಲ್ ಅಲ್ಲಿ ಹೇಳ್ತೀನಿ ನಾನು, ಮೋಟಿವ್ಸ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಮೋಟಿವ್ಸ್ ಈಸ್ ಅನ್ ಇಂಟರ್ನಲ್ ಫೋರ್ಸ್, ವ್ಯಕ್ತಿಯ ಒಳಗಡೆ ಇರತಕ್ಕಂತ ಒಂದು ಆಂತರಿಕ ಬಲ ಏನಿದೆ, ಆ ಬಲ ವಿಚ್ ಆರ್ಗನೈಸಸ್ ಅಂಡ್ ರೀಇನ್ಫೋರ್ಸಸ್ ದ ಎನರ್ಜಿ. ಅದು ಆ ಸಂಘಟಿಸುತ್ತೆ, ಅವನ ಶಕ್ತಿಯನ್ನು ಸಂಘಟಿಸುತ್ತೆ ಮತ್ತು ಅದಕ್ಕೆ ಪುನರ್ಬಲನವನ್ನು ಕೊಡುತ್ತೆ. ಎನರ್ಜಿ ರಿಕ್ವೈರ್ಡ್ ಫಾರ್ ಎನಿ ರೆಸ್ಪಾನ್ಸ್, ಒಂದು ಪ್ರತಿಕ್ರಿಯೆಯನ್ನು ತೋರಬೇಕಾದ್ರೆ ಅವನಿಗೊಂದು ಎನರ್ಜಿಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದೇ ಮೋಟಿವ್ಸ್ ಅಂತ. ಅವ್ನು ಕರ್ಕೊಂಬಂದು ಬೀದಿಲಿ ಕೂರ್ಸಾದ್ರೂ ಓದಿಸ್ತಾ ಇದೆ, ಸಂತೆಯಲ್ಲಿ ಕೂತ್ಕೊಂಡು ಒಂದು ಮಗು ಬುಕ್ಕನ್ನು ಇಟ್ಕೊಂಡು ಓದ್ಕೊಳ್ತಾ ಇದೆ ಅಂತಂದರೆ, ಆ ಸಂತೆನಲ್ಲಿ ಅಷ್ಟು ಜನದ ಮಧ್ಯೆ ಮಗು ಓದೋದಕ್ಕೆ ಬೇಕಾಗ್ತಕ್ಕಂಥ ಆ ಇಂಟರ್ನಲ್ ಫೋರ್ಸ್ ಇದೆಯಲ್ಲ, ಆ ಇಂಟರ್ನಲ್ ಫೋರ್ಸ್ ಅದನ್ನು ಮಾಡ್ತಾ ಇದೆ. ಟೈಮ್ ಇಲ್ಲ ನನಗೆ. ಯಾರೋ ಕೆಲವರು ಮಾರ್ಕೆಟಲ್ಲಿ ಕೂತ್ಕೊಂಡು ಕಲಿತಾ ಇದ್ದಾರೆ, ಮಾರ್ಕೆಟಲ್ಲಿ ಕೂತ್ಕೊಂಡು ಆನ್ಲೈನ್ ಕ್ಲಾಸಸ್ಸಲ್ಲೋ ಬೇರೆ ಇನ್ನೊಂದು ಕ್ಲಾಸಸ್ಸಲ್ಲೋ ಕಲಿತಾ ಇದ್ದಾರೆ, ತೊಡಗಿಸ್ಕೊಳ್ತಾ ಇದ್ದಾರೆ ಅಂತಂದರೆ, ಯಾವ ಫೋರ್ಸ್ ಅವ್ರನ್ನ ಆ ಥರ ಮಾಡಿಸುತ್ತೆ ಅದನ್ನು ನಾನು ಮೋಟಿವೇಶನ್ ಅಂತ ಕರಿತೀನಿ. ಇದು ಆ ಫೋರ್ಸಲ್ಲಿ ಕರ್ಕೊಂಬಂದವನ್ನ ಇದರಲ್ಲಿ ಕೋರ್ಸ್ ಮಾಡಿಸ್ತಾ ಇದೆ ಅಂತಂದ್ರೆ ಅದು ಎರಡು ರೀತಿ ಬಂದಿರ್ಬೋದು. ಒಂದು ತನಗೆ ತಾನೇ ತೊಡಗಿಸ್ಕೊಂಡಿರ್ಬೋದು, ಇಲ್ಲಪ್ಪ ನಾನು ಕಲಿಬೇಕು ಅಂತ. ಇನ್ನೊಂದಿದೆ, ಬೈತಾರೆ ಅಂತೇಳಿ ತೊಡಗಿಸ್ಕೊಳ್ಳೋದು ಇದೆ. ಅದನ್ನು ಹೇಳ್ತೀನಿ, ಟೂ ಟೈಪ್ಸ್ ಆಫ್ ಮೋಟಿವೇಶನ್ ಅಲ್ಲಿ ಎಕ್ಸ್ಟ್ರಿನ್ಸಿಕ್ ಅಂಡ್ ಇಂಟ್ರಿನ್ಸಿಕ್ ಮೋಟಿವೇಶನ್ ಅಂತ ಕರಿತೀವಿ. ಯಾವ ವ್ಯಕ್ತಿ ಇಲ್ಲ ನನಗೆ, ನಾನು ಎಲ್ಲೇ ಇದ್ರೂ ಕಲಿಲೇಬೇಕು, ಟ್ರಾವೆಲ್ ಮಾಡ್ತಾ ಇದ್ದೀನಿ ಕಲಿಬೇಕು, ಅಥವಾ ನಾನು ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕಲಿಬೇಕು, ಈ ಟೈಮ್ಗೆ ನಾನು ಅಲ್ಲಿ ಅರೇಂಜ್ ಆಗಿರಬೇಕು, ಯಾವುದೋ ಒಂದು ಇದರಲ್ಲಿ ಅಂಗಡಿಲಿ ಕೆಲಸ ಮಾಡ್ತಿದ್ದೀನಿ ನಾನು, ಆ ಟೈಮ್ಗೆ ಅದಕ್ಕೆ ಎಂಗೇಜ್ ಆಗಬೇಕು,
ಅಂತ ತನ್ನ ಅಷ್ಟಕ್ಕೆ ತಾನೇ ತೊಡಗಿಸ್ಕೊಂಡ್ರೆ ಅದನ್ನ ಇಂಟ್ರೆನ್ಸಿಕ್ ಅಂತೀವಿ. ಇಲ್ಲ ಬೈತಾರೆ ಅಂತ ಹೇಳಿ ತೊಡಗಿಸ್ಕೊಂಡ್ರೆ ಅದು ಎಕ್ಸ್ಟ್ರಿನ್ಸಿಕ್ ಅಂತ ಕರಿತೀವಿ. ಯಾಕೆಂದ್ರೆ ಬೈಸ್ಕೊಬಾರ್ದು, ಅದಕ್ಕೋಸ್ಕರ ಕಲಿಬೇಕು. ಇದು ಎಕ್ಸ್ಟ್ರಿನ್ಸಿಕ್ ಹೇಳ್ತೀನಿ, ಎರಡನ್ನು ಮುಂದೆ ಟೈಪ್ ನಲ್ಲಿ ಹೇಳ್ತೀನಿ. ಸೊ ಮೋಟಿವ್ಸ್ ನಾಟ್ ಓನ್ಲಿ ಇನಿಷಿಯೇಟ್ ಅಂಡ್ ರೀಇನ್ಫೋರ್ಸಸ್ ದ ಆಕ್ಟಿವಿಟಿ ಬಟ್ ಆಲ್ಸೋ ಕಂಡಕ್ಟ್ ಅಂಡ್ ಡೈರೆಕ್ಟ್ಸ್ ದ ಆಕ್ಟಿವಿಟಿ ಟುವರ್ಡ್ಸ್ ಎ ಪರ್ಟಿಕ್ಯುಲರ್ ಗೋಲ್. ಇದು ಬರೀ ನಿಮ್ಮನ್ನು ಇನಿಷಿಯೇಟ್ ಮಾಡಿ ಅಷ್ಟೇ ಬಿಟ್ಬಿಡೋದಿಲ್ಲ, ಅದು ಓನ್ಲಿ ಇನಿಷಿಯೇಟ್ ಅಂಡ್ ರೀಇನ್ಫೋರ್ಸ್ ದ ಆಕ್ಟಿವಿಟಿ ಬಟ್ ಆಲ್ಸೋ ಕಂಡಕ್ಟ್ ಅಂಡ್ ಡೈರೆಕ್ಟ್ಸ್ ದ ಆಕ್ಟಿವಿಟಿ. ಅದನ್ನು ನೀನು ಮುಗಿಸೋವರೆಗೂ ಬಿಡೋದಿಲ್ಲ, ಎಲ್ಲಿಗಾರ ಕರ್ಕೊಂಡೋಗುತ್ತೆ. ಈಗ ಆಯ್ತಪ್ಪ, ನೀವು ಆ ಸೋಫಾ ಮೇಲೆ ಕೂತಿದ್ರಿ, ನಿಮ್ಗೆ ಹೊಟ್ಟೆ ಹಸಿತಾ ಇದೆ, ಊಟ ಮಾಡಬೇಕು ಅಂತ ಇದೆ, ಅದು ಊಟ ಯಾರೋ ತಂದು ಕೊಟ್ರು ಅನ್ನೋದು, ಅಥವಾ ಊಟ ತಂದು ಕೊಡಲಿಲ್ಲ ಅಂತ ಸುಮ್ಮನಾಗ್ತೀರಿ? ಇಲ್ಲ, ಎದ್ದೋಳಿಸುತ್ತೆ ನಿನ್ಗೆ, ಎದ್ದು ಬಾ, ಅವ್ರು ಯಾರು ಇಟ್ಕೊಳ್ದಿದ್ರು ಪರವಾಗಿಲ್ಲ ಅಂತ. ನೀನೇ ಬಾ, ನೀನೇ ಹಾಕೊಂಡು ಹೋಗು. ನಿನ್ ಗೋಲ್ ಕಂಪ್ಲೀಟ್ ಆಗ್ಬೇಕಷ್ಟೇ, ಆಕ್ಟಿವಿಟಿ ಟುವರ್ಡ್ಸ್ ಎ ಪರ್ಟಿಕ್ಯುಲರ್ ಗೋಲ್ ಕಂಪ್ಲೀಟ್ ಆಗ್ಬೇಕು. ಸೊ ದಟ್ ನೀನೇ ಎದ್ದು ಬಾ, ಯಾರೋ ಹಾಕೊಡೋದಿದ್ ಬೇಡ, ನೀನೇ ಹೋಗು, ನೀನೇ ಎದ್ದು ನೀನೇ ಹಾಕೊಂಡು ತಿಂದು ನಿನ್ನ ಗೋಲ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತಕ್ಕಂಥದ್ದು. ಮೋಟಿವ್ಸ್ ನಾಟ್ ಓನ್ಲಿ ಇನಿಷಿಯೇಟ್ ಅಂಡ್ ರೀಇನ್ಫೋರ್ಸಸ್ ದ ಆಕ್ಟಿವಿಟಿ ಬಟ್ ಆಲ್ಸೋ ಕಂಡಕ್ಟ್ ಅಂಡ್ ಡೈರೆಕ್ಟ್ಸ್ ದ ಆಕ್ಟಿವಿಟಿ ಟುವರ್ಡ್ಸ್ ಎ ಗೋಲ್ ಅನ್ನೋದನ್ನು ಹೇಳ್ತವೆ. ನೆಕ್ಸ್ಟು ಡೆಫಿನಿಷನ್ಸ್ಗೆ ಹೋಗ್ಬಿಡೋಣ. ಡೆಫಿನಿಷನ್ಸಲ್ಲಿ ಮೊದಲನೇ ಡೆಫಿನಿಷನ್ ಗುಡ್. ಗುಡ್ ಅವರ ಪ್ರಕಾರ ಮೋಟಿವೇಶನ್ ಇಸ್ ದ ಪ್ರೋಸೆಸ್ ಆಫ್ ಅರೌಸಿಂಗ್ ಅನ್ ಆಕ್ಷನ್ ಸಸ್ಟೈನಿಂಗ್ ಆಕ್ಟಿವಿಟಿ ಇನ್ ಪ್ರೋಗ್ರೆಸ್ ಅಂಡ್ ರೆಗ್ಯುಲೇಟಿಂಗ್ ದ ಪ್ಯಾಟರ್ನ್ ಆಫ್ ಆಕ್ಟಿವಿಟಿ. ಸೊ ಅದು ಒಂದು ಆಕ್ಟಿವಿಟಿ, ಅದು ಅಷ್ಟಕ್ಕೆ ನಿಲ್ತಾ ಇಲ್ಲ. ಅದು ಅದನ್ನ ನಾವು ಇಲ್ಲಿ ಡೆಫಿನೇಷನ್ ಅಲ್ಲಿ ಹೇಳ್ತಾ ಇದ್ದಾನೆ. ಗುಡ್ ಮೋಟಿವೇಶನ್ ಇಸ್ ದ ಪ್ರೋಸೆಸ್ ಆಫ್ ಅರೌಸಿಂಗ್ ಆಕ್ಷನ್ ಸಸ್ಟೈನಿಂಗ್ ಆಕ್ಟಿವಿಟಿ ಇನ್ ಪ್ರೋಗ್ರೆಸ್ ಅಂಡ್ ರೆಗ್ಯುಲೇಟಿಂಗ್ ದ ಪ್ಯಾಟರ್ನ್ ಆಫ್ ಆಕ್ಟಿವಿಟಿ. ಅಭಿಪ್ರೇರಣೆ ಎಂಬುದು ಕ್ರಿಯೆಯನ್ನ ಎಚ್ಚರಗೊಳಿಸುವ, ಚಟುವಟಿಕೆಯಲ್ಲಿ ಕಾಯ್ದುಕೊಳ್ಳುವ ಮತ್ತು ಚಟುವಟಿಕೆಯನ್ನ ನಿಯಂತ್ರಿಸುವ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ತಾರೆ. ನೋಡಿ, ಅದು ಬರೀ ನಿಮ್ಮನ್ನ ಅರೌಸ್ ಮಾಡ್ತಾ ಇಲ್ಲ ಅಷ್ಟೇ, ಬರೀ ಇನಿಷಿಯೇಟ್ ಮಾಡ್ತಾ ಇಲ್ಲ ಅಷ್ಟೇ, ಅದನ್ನ ಕ್ರಿಯೆಯಲ್ಲಿ ಎಚ್ಚರಗೊಳಿಸುತ್ತೆ, ಚಟುವಟಿಕೆಯಲ್ಲಿ ಕಾಯ್ಕೊಳ್ತಾ ಇದ್ದಾನೆ, ಸೋಫಾದಿಂದ ಎದ್ದು ಅಲ್ಲಿವರೆಗೂ ಹೋಗ್ತಾ ಇದ್ದಾನೆ, ಯಾವತ್ತೂ ಹೋಗ್ದನಲ್ಲ, ಅಲ್ಲೆಲ್ಲ ಹುಡುಕ್ತಾ ಇದ್ದಾನೆ, ಸ್ಪೂನ್ ಹುಡುಕ್ತಾನೆ, ತಟ್ಟೆ ಹುಡುಕ್ತಾನೆ, ಕಾಯ್ದುಕೊಳ್ತಾ ಇದ್ದಾನೆ ಮತ್ತು ಚಟುವಟಿಕೆಯನ್ನ ನಿಯಂತ್ರಿಸ್ತಾ ಇದ್ದಾನೆ, ತನ್ನ ಚಟುವಟಿಕೆಯನ್ನ ನಿಯಂತ್ರಿಸ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಟ್ ಈಸ್ ಸಸ್ಟೈನಿಂಗ್ ಆಕ್ಟಿವಿಟಿ ಇನ್ ಪ್ರೋಗ್ರೆಸ್ ಅಂಡ್ ರೆಗ್ಯುಲೇಟಿಂಗ್ ದ ಪ್ಯಾಟರ್ನ್ ಆಫ್ ಆಕ್ಟಿವಿಟಿ ಅನ್ನೋದು ಗುಡ್ ಅವರ ಡೆಫಿನೇಷನ್. ಮೋಟಿವೇಶನ್ ಇಸ್ ದ ಪ್ರೋಸೆಸ್ ಆಫ್ ಅರೌಸಿಂಗ್ ಆಕ್ಷನ್ ಸಸ್ಟೈನಿಂಗ್ ಆಕ್ಟಿವಿಟಿ ಇನ್ ಪ್ರೋಗ್ರೆಸ್ ಅಂಡ್ ರೆಗ್ಯುಲೇಟಿಂಗ್ ದ ಪ್ಯಾಟರ್ನ್ ಆಫ್ ಆಕ್ಟಿವಿಟಿ. ಬರೀ ಅರೌಸಿಂಗ್ ಅಷ್ಟೇ ಆಗಿತ್ತು ಅನ್ಕೊಳ್ಳಿ, ಅಂದ್ರೆ ಬರೀ ಇಗ್ನೈಟ್ ಅಷ್ಟೇ ಆಯ್ತು ಅನ್ಕೊಳ್ಳಿ, ನೀವು ಎಕ್ಸಲೇಟರ್ ತುಳಿದಲೆ ಕಾರ್ ಮುಂದಕ್ಕೆ ಹೋಗುತ್ತಾ? ಇಗ್ನಿಷನ್ ಆನ್ ಮಾಡಿದ್ದೀನಿ, ಗೇರ್ಗೆ ಹಾಕ್ದಲೆ, ಎಕ್ಸಲೇಟರ್ ತುಳಿದಲೆ ಮುಂದಕ್ಕೆ ಹೋಗುತ್ತಾ? ಇಲ್ಲ. ಅದೇ ಇದು ಸಸ್ಟೈನಿಂಗ್ ಆಕ್ಟಿವಿಟಿ ಇನ್ ಪ್ರೋಗ್ರೆಸ್ ಅಂಡ್ ರೆಗ್ಯುಲೇಟಿಂಗ್ ದ ಪ್ಯಾಟರ್ನ್ ಆಫ್ ಆಕ್ಟಿವಿಟಿ. ಚಟುವಟಿಕೆ ನಿಯಂತ್ರಣವನ್ನು ತಂದುಕೊಳ್ಬೇಕು, ಆ ಚಟುವಟಿಕೆಯನ್ನು ಕಾಯ್ದಿಟ್ಕೊಳ್ಬೇಕು. ಸರ್ ನೀವು ಹೇಳಿದ್ರಿ ಸರ್, ಮಾರ್ಕೆಟ್ನಲ್ಲಿ ಅಂಗಡಿಗೆ ಕೂತ್ಕೊಂಡು ಕಲಿತಾ ಇದ್ದೀನಿ ಅಂತ, ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿಟ್ಟುಬಿಟ್ಟು ತನ್ನ ಪಾಡಕ್ಕೆ ತಾನೇನೋ ವ್ಯಾಪಾರ ಮಾಡ್ಕೊಂಡು ಅಥವಾ ಬೇರೆ ಕೆಲಸ ಮಾಡ್ಕೊಂಡಿದ್ದಾಗ ಅಲ್ಲಿ ಕಲಿಕೆ ನಡೆಯಲ್ಲ, ಚಟುವಟಿಕೆ ನಡೆಯೋದಿಲ್ಲ ಅಲ್ಲಿ, ಆ ಚಟುವಟಿಕೆಯೆಲ್ಲ ತೊಡಗಿಸ್ಕೊಳ್ಬೇಕು, ಬೇರೆ ಚಟುವಟಿಕೆಗೆ ಹೋಗೋ ಆಗಿಲ್ಲ. ಸೊ ಅದನ್ನು ನಾವಿಲ್ಲಿ ಮೋಟಿವೇಶನ್ ಡೆಫಿನೇಷನ್ ಗುಡ್ ಅವರು ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಲಿಂಡ್ಸ್ಲೆ ಅವರ ಡೆಫಿನೇಷನ್, ಮೋಟಿವೇಶನ್ ಈಸ್ ದ ಕಾಂಬಿನೇಷನ್ ಆಫ್ ಫೋರ್ಸಸ್. ನೋಡಿ, ಮೋಟಿವೇಶನ್ ಈಸ್ ದ ಕಾಂಬಿನೇಷನ್ ಆಫ್ ಫೋರ್ಸಸ್ ವಿಚ್ ಇನಿಷಿಯೇಟ್ಸ್ ಡೈರೆಕ್ಟ್ ಅಂಡ್ ಸಸ್ಟೈನ್ ಬಿಹೇವಿಯರ್ ಟುವರ್ಡ್ಸ್ ಎ ಗೋಲ್. ಅಪೇಕ್ಷಿತ ವರ್ತನೆಯನ್ನು ಉರಿದುಂಬಿಸುವ, ಪೋಷಿಸುವ ಮತ್ತು ನಿರ್ದೇಶಿಸುವ ಬಲಗಳ ಸಮೂಹವೇ ಅಭಿಪ್ರೇರಣೆ. ಅಪೇಕ್ಷಿತ ವರ್ತನೆ ಬೇಕು, ಅಪೇಕ್ಷಿತ ವರ್ತನೆಯನ್ನು ಬರೀ ಸ್ಟಾರ್ಟ್ ಮಾಡಿಬಿಟ್ಬಿಡೋದಲ್ಲ, ಒಂದು ದಿವಸ ಹಿಂಗೆ ಅಂದ್ಬಿಟ್ಬಿಟ್ಬಿಡೋದಲ್ಲ, ಸ್ಟಾರ್ಟ್ ಮಾಡಿಸಿ ಡೈರೆಕ್ಟ್ ಮಾಡಬೇಕು. ಆ ಡೈರೆಕ್ಟ್ ಅಂಡ್ ಸಸ್ಟೈನ್ ಬಿಹೇವಿಯರ್, ಅದೇ ವರ್ತನೆಯನ್ನು ಹಾಗೆ ಪೋಷಿಸಬೇಕು, ಸಸ್ಟೈನ್ ಮಾಡಬೇಕು, ಅದನ್ನ ಹಾಗೆ ಕ್ಯಾರಿ ಮಾಡಬೇಕು. ನೀನು ಸೋಫಾ ಮೇಲಿಂದ ಕೂತ್ಕೊಂಡು ನಿನ್ನನ್ನು ಎದ್ದೋಳಿಸ್ತು ಊಟ ಮಾಡೋದಕ್ಕೆ, ಊಟ ಹಾಕ್ಕೊಡೋದಕ್ಕೆ ಅಂತ ಅಲ್ಲೇ ನಿಂತ್ಕೊಂಡ್ರಾಗಲ್ಲ, ಮುಂದಕ್ಕೆ ಹೋಗ್ಬೇಕು, ಆ ಆಕ್ಟಿವಿಟಿ ಕಂಪ್ಲೀಟ್ ಮಾಡಬೇಕು, ಕಂಪ್ಲೀಟ್ ಮಾಡಿ ಅದನ್ನು ಪೋಷಿಸಬೇಕು. ಅದನ್ನೇ ನಾವು ಮೋಟಿವೇಶನ್ ಇಸ್ ದ ಕಾಂಬಿನೇಷನ್ ಆಫ್ ಫೋರ್ಸಸ್ ವಿಚ್ ಇನಿಷಿಯೇಟ್ಸ್ ಡೈರೆಕ್ಟ್ ಅಂಡ್ ಸಸ್ಟೈನ್ ಬಿಹೇವಿಯರ್ ಟುವರ್ಡ್ಸ್ ಎ ಗೋಲ್ ಅನ್ನೋದನ್ನು ಹೇಳ್ತಾರೆ. ಒಂದು ನಿರ್ದೇಶಿತ ಗುರಿಯ ಕಡೆಗೆ ಹೋಗ್ಬೇಕು ಅಂದಾಗ ಬರೀ ಅಲ್ಲಿ ಎದ್ದು ನಿಂತ್ಕೊಂಡು ಆ ಗುರಿ ಕಡೆಗೆ ಹೋಗ್ತೀನಿ ಅಂತಂದ್ರಲ್ಲೇ, ಬೆಟ್ಟದ ಬುಡದಲ್ಲಿ ನಿಂತ್ಕೊಂಬಿಟ್ಟು ಬೆಟ್ಟ ಹತ್ತೀನಿ ಅಂತ ಅಷ್ಟೇ ಅಲ್ಲ,
ಅಂದ್ರೆ ಬೆಟ್ಟ ಹತ್ತೋದಿಲ್ಲ, ಹತ್ತಬೇಕು, ಮೆಟ್ಲು ಹತ್ಬೇಕು, ಅಲ್ಲಿ ಬಂಡೆ ಹತ್ಬೇಕು, ಅಲ್ಲೆಲ್ಲ ಬರ್ತಕ್ಕಂಥ ಬೇಲಿ ಮುಳ್ಳು ಎಲ್ಲ ತಪ್ಪಿಸ್ಕೊಂಡು ಮೇಲ್ಕ ಹೋಗಿ ನಿಂತ್ಕೊಂಡಾಗ್ಲೇ ಗೊತ್ತಾಗೋದು. ಸೊ ಅದನ್ನೇ ನಾವು ಕಂಪ್ಲೀಟ್ ಆದಂತೋ ಅಂತ ಹೇಳೋದು. ಸೊ ಹಾಗಾಗಿ ಮೋಟಿವೇಶನ್ ಇಸ್ ಅ ಕಾಂಬಿನೇಷನ್ ಆಫ್ ಫೋರ್ಸಸ್ ವಿಚ್ ಇನ್ಶೀಟ್ಸ್ ಡೈರೆಕ್ಟ್ ಅಂಡ್ ಸಸ್ಟೈನ್ ಬಿಹೇವಿಯರ್ ಟುವರ್ಡ್ಸ್ ಎ ಗೋಲ್ ಅನ್ನೋದನ್ನ ಹೇಳ್ತೇವೆ. ಸೊ ದಿಸ್ ಈಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಮೋಟಿವೇಶನ್. ಸೋ ಫಾರ್ ವಿ ಡಿಸ್ಕಸ್ಡ್ ಅಬೌಟ್ ಕಾನ್ಸೆಪ್ಟ್ ಆಫ್ ಮೋಟಿವೇಶನ್, ಮೋಟಿವೇಶನ್ನಲ್ಲಿ ಹೇಗೆ ಏನು ಮೋಟಿವೇಶನ್ ಅಂದರೆ ಹೇಗೆ ಎಲ್ಲಿರುತ್ತೆ, ಮತ್ತು ಆ ಮೋಟಿವೇಶನ್ ಹೇಗೆ ಬೇಕು ನಮಗೆ ಕಲಿಕೆಗೋಸ್ಕರ, ಹೇಗೆ ಬೇಕು ನಮ್ಮ ನೀಡ್ಸ್ಗಳು ಹೇಗೆ ಮೋಟಿವೇಶನನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಸೊ ಮತ್ತು ಮೋಟಿವೇಶನ್ನ ಒಂದು ನೇಚರ್ ಆಫ್ ಮೋಟಿವೇಶನ್ ಕೂಡ ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಎಟಿಮೊಲಾಜಿಕಲ್ ಮೀನಿಂಗನ್ನು ಹೇಳಿದ್ದೀನಿ, ಮತ್ತು ಇಟ್ ಗಿವ್ಸ್ ಬೋತ್ ಡೈರೆಕ್ಷನ್ ಆ್ಯಂಡ್ ಇಂಟೆನ್ಸಿಟಿ ಟು ಹ್ಯೂಮನ್ ಬಿಹೇವಿಯರ್ ಅನ್ನೋದನ್ನು ಹೇಳಿದ್ದೀನಿ. ಸೊ ಮೋಟಿವೇಶನ್ ಈಸ್ ಎ ಸೈಕಲಾಜಿಕಲ್ ಸೈನ್ಸ್ ಅನ್ನೋದನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡೆಫಿನೇಷನ್ಸನ್ನು ಮುಗಿದಿದೆ, ನೆಕ್ಸ್ಟ್ ಕ್ಲಾಸ್ ಬಂದಾಗ ಮೋಟಿವೇಶನ್ ಸೈಕಲನ್ನು ಹೇಳ್ತೀನಿ, ಹೇಗೆ ಮೋಟಿವೇಶನ್ ಪ್ರಾರಂಭ ಆಗುತ್ತೆ, ಪ್ರೇರಣೆಗಳು ಹೇಗೆ ಪ್ರಾರಂಭ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ.